ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಡಾಕ್ಟರ್ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ, ಟಿವಿ ವೀಕ್ಷಕರೆಲ್ಲರಿಗೂ ಡಾಕ್ಟರ್ ಸುಮಾ ಮಾಡುವ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಊರ್ಜಾ ಸನಾತನ ಸಂಸ್ಕಾರ ಗುರುಕುಲ ಶಿಕ್ಷಣಕ್ಕೆ ಸ್ವಾಗತ, ಸುಸ್ವಾಗತ. ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ನಾವು ತಿರುಪತಿಯಲ್ಲಿ ನಡೀತಕ್ಕಂತಹ ನವರಾತ್ರೋತ್ಸವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೂಡಲೇ ತಾವೆಲ್ಲ ಡಾಕ್ಟರ್ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಲ್ಯಾಣ ಭೂತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೀಕ್ಷಕರೇ, ನವರಾತ್ರಿಯಲ್ಲಿ ವೆಂಕಟರಮಣನ ಒಂದು ಉತ್ಸವ, ಕಣ್ಣಿಗೆ ಹಬ್ಬ. ತಿರುಪತಿಯಲ್ಲಿ ಈ ನವರಾತ್ರಿ ಉತ್ಸವ ಹೇಗೆ ನಡೆಯುತ್ತೆ? ನವರಾತ್ರಿ ಉತ್ಸವ ತಿರುಪತಿ ಕ್ಷೇತ್ರದಲ್ಲಿ ನೋಡಬೇಕು ನಾವು. ಸ್ವತಃ ಬ್ರಹ್ಮದೇವರೇ ಈ ಒಂದು ನವರಾತ್ರಿಯನ್ನು ಆಚರಿಸುವಂತೆ ಕಾರಣ ಬ್ರಹ್ಮೋತ್ಸವ ಅಂತ ಹೇಳಿ ಕರೀತಾರೆ. ಒಂಬತ್ತು ದಿನದವರೆಗೆ ಪ್ರತಿನಿತ್ಯ ಒಂದೊಂದು ವಾಹನದಲ್ಲಿ ಶ್ರೀ ವೆಂಕಟೇಶ್ವರನನ್ನ ಇಟ್ಟು ಶೃಂಗರಿಸಿ ಇರುತ್ತ ಬೀದಿಯಲ್ಲಿ ಭವ್ಯ ಮೆರವಣಿಗೆಯನ್ನ ಮಾಡ್ತಾರೆ. ಪ್ರತಿಪದ ಅಂದ್ರೆ ಮೊದಲನೇ ದಿನ ವೈಭವ ವಾಹನವನ್ನ ಮಾಡ್ತಾರೆ, ದ್ವಿತೀಯ ದಿನ ಶೇಷ ವಾಹನ, ತೃತೀಯ ದಿನ ಗರುಡ ವಾಹನ, ಇದಂತೂ ತುಂಬಾ ವಿಶೇಷವಾದದ್ದು. ಚತುರ್ಥಿ ದಿನ ಕಲ್ಪವೃಕ್ಷ ಅಂದ್ರೆ ಹಿಂದೆ ಮುಂದೆ ಶ್ರೀನಿವಾಸನ ದೇವರಿಗೆ ವಜ್ರ ವೈಡೂರ್ಯಗಳಿಂದ ಶೃಂಗರಿಸಿ ಬಂಗಾರ ಮಂಟಪದಲ್ಲಿಟ್ಟು ಮೆರವಣಿಗೆಯನ್ನ ಮಾಡ್ತಾರೆ. ಇನ್ನ ಪಂಚಮಿ ದಿನ ಮೋಹಿನಿ ರೂಪದ ಶ್ರೀನಿವಾಸ ಅಲಂಕಾರ ಆಗಿರ್ತಾನೆ. ಇನ್ನ ಷಷ್ಠಿ ಮಾರುತಿ ವಾಹನ ಆಗುತ್ತೆ. ಇನ್ನು ಸಪ್ತಮಿ ಮಹಾರಾಜರ ಟಿವಿಯಲ್ಲಿ ಶ್ರೀನಿವಾಸ ದೇವರು ಕಂಗೊಳಿಸ್ತಾ ಇರ್ತಾನೆ. ಅಷ್ಟಮಿ ದಿನ ಬಂಗಾರದ ತೇರಲ್ಲಿ ದೇವರನ್ನಿಟ್ಟು ರಥವನ್ನ ಎಳೀತಾರೆ. ಇನ್ನು ನವಮಿ ದಿನ ಬ್ರಹ್ಮೋತ್ಸವ ನಡೆಯುತ್ತೆ. ಹೀಗೆ ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಅಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತೆ. ಇನ್ನ ಈ ಉತ್ಸವದಲ್ಲಿ ಪಟ್ಟದ ಆನೆ ಮತ್ತೆ ದಾಸಕೂಟದ ಸಂಕೀರ್ತನೆ, ಭಜನೆಗಳು, ನೃತ್ಯಗಳು ಮತ್ತೆ ವಿದ್ವಾಂಸರಿಂದ ವೇದ ಮಂತ್ರ ಘೋಷಣೆಗಳು, ಹೆಚ್ಚು ಹೆಚ್ಚಿಗೆ ಆರತಿ ಮಂಗಳಾರತಿಗಳು, ಅದು ಮತ್ತೆ ನಗಾರಿ ನೌಕದ ಒಂದೇ ಎರಡೇ ಅದನ್ನ ಬಾಯಿ ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಸುಂದರವಾಗಿ ಮತ್ತೆ ಎರಡೂ ಕಣ್ಣಿಗೆ ಹಬ್ಬವಾಗುವಂತಹ ಈ ನವರಾತ್ರಿ ನಾವು ಹೇಳಿದ್ರೆ ಸಾಲಲ್ಲ, ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೆಂಕಟರಮಣ ಕಲಿಯುಗದ ಪ್ರತ್ಯಕ್ಷ ದೈವ. ಈ ಭೂವೈಕುಂಠನ ಒಂದು ನವರಾತ್ರಿ ಈ ಉತ್ಸವ ಏನಿದೆ, ನಾವು ಜೀವಿತಾವಧಿಯಲ್ಲಿ ಒಂದು ಸಲ ಆದ್ರೂ ತಿರುಪತಿಯಲ್ಲಿ ನಾವು ಈ ಬ್ರಹ್ಮೋತ್ಸವವನ್ನ ನೋಡ್ಬೇಕು. ಆ ಬ್ರಹ್ಮೋತ್ಸವನ್ನ ನೋಡಿ ಕೃತಾರ್ಥರಾಗ್ಬೇಕು ವೀಕ್ಷಕರೇ. ಇಂತಹ ಒಂದು ಕಲಿಯುಗದ ಪ್ರತ್ಯಕ್ಷ ದೈವವನ್ನ ವೆಂಕಟರಮಣ ಸ್ವಾಮಿಯನ್ನ ಕೂಡ ನಾವು ಈ ನವರಾತ್ರಿಯಲ್ಲಿ ಪೂಜೆ ಆರಾಧನೆಗಳನ್ನ ಮಾಡ್ತೀವಿ, ವೆಂಕಟರಮಣನ ಉತ್ಸವವನ್ನ ಮಾಡ್ತೀವಿ. ತಿರುಪತಿ ಕ್ಷೇತ್ರ ಅಲ್ಲದೆ ಎಲ್ಲೆಲ್ಲಿ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಇದೆಯೋ ಅಲ್ಲಲ್ಲಿಯೂ ಅವನ ಒಂಬತ್ತು ಅವತಾರಗಳಿಂದ ಶೃಂಗರಿಸಿ ಅಲಂಕರಿಸಿ ಪೂಜೆಯನ್ನು ಮಾಡ್ತಾರೆ. ಮತ್ತೆ ನಾವು ಶ್ರೀ ವೆಂಕಟೇಶ ವೈಭವವನ್ನ, ವೆಂಕಟೇಶ ಪುರಾಣ ಮಹಾತ್ಮೆಯನ್ನ ಒಂಬತ್ತು ದಿನಗಳ ಕಾಲ ಪಾರಾಯಣ ಮಾಡ್ತೀವಿ. ವೆಂಕಟೇಶ ದೇವರ ಮಹಾತ್ಮೆಯನ್ನ ಓದುವಂಥದ್ದು ಪ್ರಥಮ ದಿನದಿಂದ ಹಿಡ್ಕೊಂಡು ನವರಾತ್ರಿವರೆಗೂ, ನವ ಅಂದ್ರೆ ಒಂಬತ್ತು ದಿನಗಳವರೆಗೂ ನಾವು ಪಾರಾಯಣ ಮಾಡ್ತೀವಿ ವೀಕ್ಷಕರೇ. ಮತ್ತು ನಮ್ಮ ಕಲಿಯುಗ ಪ್ರತ್ಯಕ್ಷ ದೈವ ವೆಂಕಟರಮಣನ ಒಂದು ಆರಾಧನೆಯಿಂದ ಪ್ರತಿಯೊಬ್ಬರಿಗೂ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ಸಂಕಲ್ಪ ಮಾಡಿಕೊಂಡು
ಅವನನ್ನ ಆರಾಧಿಸಿದರೆ, ಅವನನ್ನ ಪ್ರಾರ್ಥಿಸಿದರೆ ಖಂಡಿತವಾಗ್ಲೂ ನಮ್ಮೆಲ್ಲರ ಅಪೇಕ್ಷೆಗಳು ಈಡೇರುತ್ತೆ. ನಾವು ನಮ್ಮ ಯಾವ ಕೆಲಸ ಆಗ್ಬೇಕು ಅದರಲ್ಲಿ ಖಂಡಿತವಾಗ್ಲೂ ವಿಜಯವನ್ನ ಜಯವನ್ನ ಕೊಡ್ತಾನೆ ವೆಂಕಟರಮಣ. ವೆಂಕಟರಮಣನ ಸ್ತೋತ್ರವನ್ನ ನಮೋ ವೆಂಕಟೇಶಾಯ ನಮಃ ಅನ್ನಾದ್ರು ಅಂತ ನಾವು ಜಪ ಮಾಡ್ಬೋದು. ಶ್ರೀ ವೆಂಕಟೇಶಾಯ ನಮಃ ಅನ್ಬಹುದು. ಇಲ್ಲವಾದ್ರೆ ನಾನು ನಿಮ್ಗೆ ಹೇಳಿದೆ, ಕಲ್ಯಾಣಾದ್ಭುತ ಗಾತ್ರಾಯ ಕಾವಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೈ ನಮಃ. ವೆಂಕಟೇಶ ಸ್ತೋತ್ರವನ್ನ ಪೂರ್ತಿಯಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗದಿದ್ದಲ್ಲಿ ಈ ಸಾಲುಗಳನ್ನ ತಾವು ಹೇಳ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು. ಮತ್ತೆ ಹೊಸ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ನಮಸ್ಕಾರ.